ಮಂಡ್ಯ ಜನರ ಬೆಂಬಲ ಬಿಜೆಪಿ ಸರ್ಕಾರಕ್ಕಿದೆ ಇವತ್ತಿನ ರೆಸ್ಪಾನ್ಸ್ ಬಿಜೆಪಿ ಪರವಾದ ಅಲೆಗೆ ಸಾಕ್ಷಿ ನಮೋ ಸುನಾಮಿ ಬಗ್ಗೆ ಸಂಸದೆ ಸುಮಲತಾ ಕೊಟ್ಟಂತ ಪ್ರತಿಕ್ರಿಯೆ ಮಂಡ್ಯ ಜನರ ಬೆಂಬಲ ಬಿಜೆಪಿ ಸರ್ಕಾರಕ್ಕಿದೆ ಇವತ್ತಿನ ರೆಸ್ಪಾನ್ಸ್ ಬಿಜೆಪಿ ಪರವಾದ ಅಲೆಗೆ ಸಾಕ್ಷಿ ಅಂತ ಹೇಳಿದ್ದಾರೆ ಸಂಸದೆ ಸುಮಲತಾ ಹೆದ್ದಾರಿ ಕ್ರೆಡಿಟ್ ವಾರ್ ಬಗ್ಗೆ ಬಹಳ ಸ್ಪಷ್ಟವಾದ ಸಾಕ್ಷಿಗಳಿವೆ ಹೆದ್ದಾರಿ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರದಿಂದ ಅನುದಾನ ಕ್ರೆಡಿಟ್ ಕಾಲಕದಲ್ಲಿ ಕೈ ತಳಪಡೆಗೆ ಸುಮಲತಾ ಕೊಟ್ಟಂತ ಕೌಂಟರ್ ಇದು ಹೆದ್ದಾರಿ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರದಿಂದ ಅನುದಾನ ಸಿಕ್ಕಿರೋದು ಅಂತ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಕ್ರೆಡಿಟ್ ಕಾಲಕದಲ್ಲಿ ಕೈ ತಳಪಡೆಗೆ ಸುಮಲತಾ ಕೌಂಟರ್ ಕೊಟ್ಟಿದ್ದಾರೆ मैडम इतचे अंदर दिन हिंदे अस्टे बीजेपी के बेबल घोषणा इवतु कार्यक्रम भागवी मोदी के बेबल घोषित बीजेपी के बेबल घोषित नर भागवर मोदलने कार्यक्रम मंड्यदल्ली जनर अभिप्राय हेगे इवतना कार्यक्रम बेनपड़ी ನೋಡಿ ಇವತ್ತಿನ ರೆಸ್ಪಾನ್ಸ್ ನೀವು ನೋಡಿದ್ರೆ ಮಂಡ್ಯದಲ್ಲಿ ಬಿಜೆಪಿ ಪರವಾಗಿ ಒಂದು ಅಲೆ ಇದೆ ಅನ್ನೋದು ನಿಮಗೆ ಗೊತ್ತಾಗಿರಬೇಕು ಯಾಕೆಂತಂದ್ರೆ ಮೊದಲು ಎಂದೂ ಈ ರೀತಿಯ ಒಂದು ರೆಸ್ಪಾನ್ಸ್ ನಾವು ನೋಡಿಲ್ಲ ಬಟ್ ಮೋದಿ ಅವರ ಬಂದ ಮೇಲೆ ಖಂಡಿತ ಆ ಒಂದು ಬೇರೆ ಗಾಳಿ ಇಲ್ಲಿ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇದು ಇನ್ನು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗಲ್ಲ ಅಂತ ನನ್ನ ನಂಬಿಕೆ ಇವತ್ತು ಬಹಳ ನಿರೀಕ್ಷೆ ಇದ್ದಂತ ಈ ಒಂದು ರಸ್ತೆ ಹೈವೇ ರಸ್ತೆ ಇನಾಗ್ರೇಷನ್ ಆಯ್ತು ಈ ಒಂದು ರಸ್ತೆ ಬಗ್ಗೆ ಸಾಕಷ್ಟು ಕ್ರೆಡಿಟ್ ವಾರ್ಗಳು ನಡೆದಿತ್ತು ಮೇಡಂ ಎಲ್ಲರೂ ನಾವು 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 ಅನ್ನುವಂತದ್ದು ಇದರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಇದರಲ್ಲಿ ಸಾಕ್ಷಿಗಳು ಕ್ಲಿಯರ್ ಆಗಿ ಹೇಳ್ತಾ ಇದೆ 2014 ಆ ನಂತರ ಆಗಿರುವಂತ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಡಿಪಿಆರ್ ಅದಾದ ಮೇಲೆ ಅದ ಎಕ್ಸಿಕ್ಯೂಟ್ ಮಾಡಿ ತಂದಿದ್ದು ಅದಕ್ಕೆ ಒಂದಷ್ಟು ಫಂಡ್ಸ್ ನ 8000 400 ಕೋಟಿ ಅಷ್ಟು ಫಂಡ್ಸ್ ನ ಕೊಟ್ಟಿದ್ದೆ ಎಲ್ಲ ಬಿಜೆಪಿ ಸರ್ಕಾರ ಹಾಗಾಗಿ ಬೇರೆಯವರು ಕ್ರೆಡಿಟ್ ಅಂದ್ರೆ ನಾವು ಅನ್ಕೊಂಡ್ವಿ ನಮ್ಮ ಕನಸು ಕಂಡ್ವಿ ಅಂದ್ರೆ ಅದು ಕ್ರೆಡಿಟ್ ಅವರಿಗೆ ಸಲ್ಲಲ್ಲ ಯಾರು ಅದನ್ನ ಫ್ರಮ್ ಪ್ಲಾನ್ ಟು ಎಕ್ಸಿಕ್ಯೂಷನ್ ಮಾಡಿರ್ತಾರೋ ಕ್ರೆಡಿಟ್ ಅವರಿಗೆ ತಾನೆ ಸಲ್ಲಬೇಕು ಫೈನಲಿ ಮೇಡಂ ನಾವು ಸ್ವಾಭಿಮಾನ ಅದರ ಹೆಸರಲ್ಲಿ ಅಧಿಕಾರಕ್ಕೆ ಅಂದ್ರೆ ಸಂಸದೆ ಆದರೆ ಸ್ವಾಭಿಮಾನ ಈಗ ನರೇಂದ್ರ ಮೋದಿ ಅಮಿತ್ ಶಾ ಅವರ ಕಾಲ್ ಕೆಳಗೆ ಹೋಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿಬಿಟ್ರು ಇದರ ಬಗ್ಗೆ ಏನು ಹೇಳ್ತೀರಿ ನೋಡಿ ಸ್ವಾಭಿಮಾನ ಅನ್ನೋ ಮಾತಿಗೆ ಅರ್ಥ ಗೊತ್ತಿರೋರು ಈ ಮಾತುಗಳನ್ನು ಬಳಸಬೇಕು ಅಂತ ನನ್ನ ಅನಿಸಿಕೆ ಈಗ ಒಂದು ಹಂತದಲ್ಲಿ ಅವರು ಕಾಂಗ್ರೆಸ್ ಜೊತೆಯಲ್ಲಿ ಇದ್ದರು कांग्रेस एमआरसी बीजेपी गवर्नमेंट न कर्कम आमेले 2020 अंदु अल्ली एमआरसी नानु सीएम पोस्ट इंद इळियल्ल अंद्रु अद नंतर 2018 इलेक्षन कांग्रेस नवरिगे अवरु दूषणे माडिद अंतिंत मातुगळल्ल इलेक्षन रिसल्ट एनु बंतु अवरु सीएम पोस्ट अंत आफर माड तक्षण एल्ल मर्तुबिट्टु मत्ते कांग्रेस जोतेयल्लि सेरिकोंड्रु इदन्न स्वाभिमान अंत एल्लादरू निमगे अनिस्ता इदेया ಅವರು ಗೊತ್ತಿದೆ ಸ್ವಾಭಿಮಾನ ಅನ್ನೋದಕ್ಕೆ ಅರ್ಥ ಏನು ಅಂತ ಅವರು ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಇಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಅವರು ಚಂದ್ರಬಾಬು ನಾಯ್ಡು ಕರೆಸ್ತಾರೆ ಚುನಾವಣೆ ಆದ ನಂತರ ಹೋಗಿ ಜಗನ್ನ ಮಾತಾಡಿಸ್ತಾರೆ ಈವಾಗ ಹೋಗಿ ತೆಲಂಗಾಣ ಚೀಫ್ ಮಿನಿಸ್ಟರ್ ನ ಮೀಟ್ ಮಾಡಿ ಅಲ್ಲೊಂದು ಪಾರ್ಟಿ ಅಂತಾರೆ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇನ್ನೇನೋ ಥರ್ಡ್ ಫ್ರಂಟ್ ಅಂತ ಹೋಗಿ ಅಲ್ಲಿ ಬೆಂಗಾಲಿಯಲ್ಲಿ ಮಾತಾಡ್ಕೊಂಡು ಬರ್ತಾರೆ ಸ್ವಾಭಿಮಾನ ಯಾರ್ಯಾರ ಕಾಲ್ ಕೆಳಗೆ ಇವರು ಬಿಟ್ಟು ಬಂದ್ರು ಅವರನ್ನು ಕೇಳಿ ಸ್ವಲ್ಪ ಓಕೆ ಮೇಡಂ ಈಗ ಬಿಜೆಪಿಗೆ ಅಂತ ಬೆಂಬಲ ಘೋಷಣೆ ಮಾಡಿದಿರಿ ಈಗ ಎಲೆಕ್ಷನ್ ಟೈಮ್ ಬೇರೆ ಮುಂದಿನ ದಿನಗಳಲ್ಲಿ ಸುಮಲತಾ ಅವರ ಆಗಲಿ ಅವರ ಮಗ ಆಗಲಿ ಬಿಜೆಪಿ ಇಂದ ಸ್ಪರ್ಧೆ ಮಾಡೋದು ಇಂತದನ್ನ ಯಾರು ನಿರೀಕ್ಷೆ ಮಾಡ್ತಾರೆ ಮಗಂದು ನಾನು ನಿನ್ನೆನೇ ಹೇಳಿದೆ ಮೊನ್ನೆ ಸ್ಪಷ್ಟಪಡಿಸಿದೆ ಪದೇ ಪದೇ ಕೇಳಬೇಡಿ ಅಂತ ಹೇಳಿದಿನಿ ನನ್ನ ಮಗ ಈಗ ಸದ್ಯಕ್ಕೆ ರಾಜಕಾರಣಕ್ಕೆ ಬರೋದಿಲ್ಲ ನನ್ನದು ನನ್ನ ನಿರ್ಧಾರ ಆಗಿರಲ್ಲ ಮುಂದಿನ ದಿನಗಳಲ್ಲಿ ಸಂದರ್ಭ ನೋಡ್ಕೊಂಡು ನಾನು ಹೇಳ್ತೀನಿ ಥ್ಯಾಂಕ್ ಯು ಮೇಡಂ ಇಷ್ಟು ಕೂಡ ಸುಮಲತಾ ಅವರ ಮತ್ತೆ ಒಟ್ಟಾರೆಯಾಗಿ ಸ್ವಾಭಿಮಾನದ ಹೆಸರಲ್ಲಿ ನಾನು ಬಂದಿದ್ದೀನಿ ಅನ್ನುವಂತ ಮಾತನ್ನ ಇಟ್ಕೊಂಡು ಟೀಕೆ ಮಾಡಿದ್ದಕ್ಕೂ ಕೂಡ ಅವರು ಒಂದು ಉತ್ತರವನ್ನ ಕೊಟ್ಟರು ಕ್ಯಾಮೆರಾ ಪರ್ಸನ್ ರುದ್ರೇಶ್ ಜೊತೆ ಸುರೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಡ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.